ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ದಿಢೀರಾಗಿ ಖರ್ಜೂರ ಪಾಯಸ ಮಾಡುವ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೂ ಮುಂಚೆ ನಮ್ಮ ಕೇಟುಕೆ ಕಪಲ್ ಚಾನೆಲ್ನ ಫಸ್ಟ್ ಟೈಮ್ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಖರ್ಜೂರ ಪಾಯಸ ಮಾಡೋದು ಹೇಗಂತ ಹೇಳ್ಕೊಡ್ತೀವಿ. ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡಿ. ಖರ್ಜೂರ ಸ್ವಲ್ಪ, ಅಂದರೆ ಒಂದು 100 ಗ್ರಾಮ್ ಅಷ್ಟು. ನಾನು ಸ್ವಲ್ಪ ಪಾಯಸ ಮಾಡ್ತಿರೋದು, ಹಾಗಾಗಿ ಸ್ವಲ್ಪ ತಗೊಂಡಿದ್ದೀವಿ. ತುಪ್ಪ ಒಂದು 3 ಸ್ಪೂನ್ ಆಗುವಷ್ಟು, ಹಾಲು 1/2 ಲೀಟರ್, ಬಾದಾಮ್ ಸ್ವಲ್ಪ, ದ್ರಾಕ್ಷಿ ಸ್ವಲ್ಪ, ಹಾಗೆ ಏಲಕ್ಕಿ 1/4. ಖರ್ಜೂರನ ಬಿಸಿನೀರಲ್ಲಿ 10-20 ಮಿನಿಟ್ಸ್ ನೆನೆಸಿಡಬೇಕು. ಯಾಕಂತ ಹೇಳಿದರೆ ಖರ್ಜೂರದ ಬೀಜ ತೆಗಿಲಿಕ್ಕೆ ಈಸಿ ಆಗಲಿ ಅಂತ. ಇವಾಗ ನೋಡಿ, ಸೀಡ್ಸ್ ಎಲ್ಲ ಸಪ್ರೇಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟು ಸ್ವಲ್ಪ ಬಾದಾಮಿಯನ್ನು ತಗೊಂಡು ಅದನ್ನು ನೀರಿಗೆ ಹಾಕಿ, ಅಂದರೆ ತಣ್ಣೀರಿಗೆ ಹಾಕಿ ಸ್ವಲ್ಪ ನೆನೆಸಿಡಬೇಕು. ಸ್ವಲ್ಪ ಅಂದರೆ ಒಂದು 20-30 ಮಿನಿಟ್ಸ್ ನೆನೆಸಿ ಇಟ್ಟರೆ ಹೀಗೆ ನಮಗೆ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಯಾಕೆ ಸಿಪ್ಪೆ ತೆಗೆಯೋದಂತ ಹೇಳಿದರೆ ಅದು ನೋಡೋಕ್ಕೂ ಸ್ವಲ್ಪ ನೀಟಾಗಿರ್ತದೆ, ಕಟ್ಟಿಂಗ್ ಕೂಡ ಚೆನ್ನಾಗಿ ಬರ್ತದೆ ಅಂತ. ಇವಾಗ 1/2 ಲೀಟ್ರ್ ಹಾಲು ತಗೊಂಡಿದ್ದೀನಲ್ಲ, ಅದನ್ನು ಬಿಸಿ ಮಾಡಿ, ಅಂದರೆ ಕುದಿಸಿ ಸ್ವಲ್ಪ ತಣ್ಣಗೆ ಮಾಡಬೇಕು, ಆಯಿತಾ? ಪಾಯಸಕ್ಕೆ ಹಾಕಲಿಕ್ಕೆ ನಾವು ಹಾಲನ್ನು ಯೂಸ್ ಮಾಡ್ಬೋದು, ಇಲ್ಲ ಕೊಕೊನಟ್ ಮಿಲ್ಕನ್ನು ಯೂಸ್ ಮಾಡ್ಬೋದು. ಇವಾಗ ಸೀಡ್ಸ್ ತೆಗೆದಿರುವ ಖರ್ಜೂರವನ್ನು ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡಬೇಕಾದ್ರೆ 4 ಏಲಕ್ಕಿಯನ್ನು ಹಾಕುವ, ಟೇಸ್ಟಿಗೋಸ್ಕರ, ಫ್ಲೇವರ್ಗೋಸ್ಕರ. ಆಮೇಲೆ ನೆನೆಸಿಟ್ಟಿರೋ ನೀರನ್ನು ವೇಸ್ಟ್ ಮಾಡೋದು ಬೇಡ, ನಾವು ಇಲ್ಲಿ ಗ್ರೈಂಡ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀವಿ. ಇವಾಗ ಗ್ರೈಂಡ್ ಮಾಡುವ. ಇವಾಗ ಆಯಿತು, ಗ್ರೈಂಡ್ ಆಯಿತು. ನಾವು ಫುಲ್ಲು ಗ್ರೈಂಡ್ ಮಾಡಬೇಕಂತಿಲ್ಲ, ಮಧ್ಯೆ ಮಧ್ಯೆ ಸ್ವಲ್ಪ ಖರ್ಜೂರ ಸಿಗೋ ಥರ ಸಿಕ್ಕಿದರೆ ಒಳ್ಳೆಯದು. ಪಾಯಸ ತಿನ್ನಬೇಕಾದ್ರೆ ಸಿಗುತ್ತೆ ಮಧ್ಯದಲ್ಲಿ. ಇವಾಗ ಸ್ವಲ್ಪ ತುಪ್ಪ ತಗೊಂಡು ಅದರಲ್ಲಿ ಬಾದಾಮ್ ಮತ್ತು ದ್ರಾಕ್ಷಿ, ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಪಿಸ್ತಾ ಆಗಲಿ, ಗೇರ್ ಬೀಜ ಆಗಲಿ, ಯಾವುದನ್ನು ಯೂಸ್ ಮಾಡ್ಬೋದು. ನಾವಿವತ್ತು ಬಾದಾಮಿ ಮತ್ತು ದ್ರಾಕ್ಷಿನ ಯೂಸ್ ಮಾಡ್ತಾ ಇದ್ದೀವಿ. ಈ ಥರ ನೆನೆಸಿಟ್ಟಿರೋ ಬಾದಾಮಿ ಕಟಿಂಗ್ ಮಾಡಿ ತುಪ್ಪದಲ್ಲಿ ಹೊರಿದ್ರೆ ಒಂಥರ ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ಆಯಿತು, ಇದನ್ನು ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟು ಹೊರದಿರೋ ತುಪ್ಪ ಉಳಿದಿರುತ್ತಲ್ಲ, ಅದೇ ತುಪ್ಪದ ಇದಕ್ಕೆ ನಾವು ಖರ್ಜೂರ ಸಣ್ಣ ಮಾಡಿರೋದನ್ನು ಹಾಕುವ. ಅಂದರೆ ಆ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬಾಡಿಸ್ತಾ, ಆಯಿತಾ? ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ, ಹೀಗೆ ಕಲ್ಲಾಡಿಸ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಹೈ ಫ್ಲೇಮ್ ಇಟ್ಟರೆ ಪಾತ್ರೆ ತಳಕ್ಕೆ ತಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನೆಲ್ಲ. ಹಸಿ ಸ್ಮೆಲ್ ಹೋದ್ರ ಮೇಲೆ ನಾವು ಕಾಸಿ ತಣ್ಣಗೆ ಮಾಡಿರುವಂತಹ ಹಾಲನ್ನು ಹಾಕುವ. ನಾವು ಮಿಲ್ಕನ್ನು ಯೂಸ್ ಮಾಡ್ಬೋದು, ಇಲ್ಲ ಆವಾಗ ಹೇಳಿದಾಗೆ ಕೊಕೊನಟ್ ಮಿಲ್ಕನ್ನು ಯೂಸ್ ಮಾಡ್ಬೋದು, ಆಯಿತಾ? ಹಾಗೆ ನಾವು ಇದಕ್ಕೆ ಸ್ವಲ್ಪ ರವೆನೂ ಮಿಕ್ಸ್ ಮಾಡ್ಬೋದು, ಇಲ್ಲ 1-2 ಟೇಬಲ್ಸ್ಪೂನಷ್ಟು ರೈಸನ್ನು, ಸೋಕ್ಡ್ ರೈಸನ್ನು ಗ್ರೈಂಡ್ ಮಾಡಬೇಕಾದ್ರೆ ಯೂಸ್ ಮಾಡಿದ್ರೂ ಆಗುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ, ಆಯಿತಾ? ಇದನ್ನು ಹೀಗೆ ಕಲ್ಲಾಡಿಸ್ತಾ ಇರಬೇಕು. ಈಗ ನಾವು ತುಪ್ಪದಲ್ಲಿ ಹೊರೆದಿಟ್ಟಂತಹ ಬಾದಾಮಿ ಹಾಗೂ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೀವಿ. ಒಂದು ಕುದಿ ಬರೋ ತನಕ ಸ್ಟವ್ ಮೇಲೆ ಇರಲಿ, ಆಮೇಲೆ ಆಫ್ ಮಾಡೋಣ. ಇವಾಗ ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನಾವು ಖರ್ಜೂರ ಪಾಯಸಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕಬೇಕಂತಿಲ್ಲ, ಯಾಕಂತ ಹೇಳಿದರೆ ಆಲ್ರೆಡಿ ಖರ್ಜೂರ ತುಂಬ ಸ್ವೀಟಾಗಿದೆ, ತುಂಬ ಸ್ವೀಟ್ ಬೇಕಾದವರು ಯೂಸ್ ಮಾಡ್ಕೊಳ್ಬೋದು. ಇವಾಗ ಖರ್ಜೂರ ಪಾಯಸ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ
ನೆಕ್ಸ್ಟ್ ಸಿಗೋಣ, ಅಲ್ಲಿ ತನಕ ಬಾಯ್ ಬಾಯ್.